ಸಿದ್ಧಗಂಗಾ ಯೂಟ್ಯೂಬ್ ಅಕಾಡೆಮಿ ಚಾನೆಲ್ಗೆ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ಡಿಸೆಂಬರ್ 5, 12, 2021 ಫಾರೆಸ್ಟ್ ಗಾರ್ಡ್ ಪ್ರಶ್ನಾಪತ್ರಿಕೆಯ ಕೀ ಉತ್ತರಗಳನ್ನು ನಾವು ನೋಡೋಣ. ಇಂದಿನ ತರಗತಿಯಲ್ಲಿ ಮೊದಲನೇ 41ನೇ ಕ್ವಶನ್ಸ್ ಇಂದ ನಾವು ನೋಡೋಣ. ಮೊದಲನೇ ಕ್ವಶನ್ಸ್, ಸೆನ್ಸೆಕ್ಸ್ ನಲ್ಲಿ ಏರಿಕೆ ಎಂದರೇನು ಅಂತೇಳಿ ಕ್ವಶನ್ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ, ಬಾಂಬೆ ಎಕ್ಸ್ಚೇಂಜ್ ನೊಂದಿಗೆ ದಾಖಲಾದ ಒಂದು ಸಮೂಹ ಕಂಪನಿ ಷೇರ್ಗಳ ಬೆಲೆಯನ್ನ ಆದ್ಯತೆ ಏರಿಕೆ ಅಂತೇಳಿ ಕೇಳಿದರೆ, ಪ್ರತಿಯೊಂದು ಕ್ವಶನ್ಸ್ ಪ್ರತಿಯೊಂದು ಎಕ್ಸಾಮ್ ನಲ್ಲಿ ಕೂಡ ಸೆನ್ಸೆಕ್ಸ್ ಬಗ್ಗೆ ಪ್ರತಿಯೊಂದು ಕ್ವಶನ್ಸ್ ಕೂಡ ಕೇಳ್ತಾರೆ. ಇದಕ್ಕೆ ಸೆನ್ಸೆಕ್ಸ್ ಅಂದ್ರೆ ಸಿ, ಇದಕ್ಕೆ ಆನ್ಸರ್ 41ನೇ ಕ್ವಶನ್ ಗೆ ಸಿ ಅಂತ ನಾವು ಗುರುತು ಮಾಡಬೇಕಾಗುತ್ತೆ. ನೆಕ್ಸ್ಟ್ 42ನೇ ಕ್ವಶನ್, ಈ ಕೆಳಗಿನ ಬ್ಲಾಕ್ ಕಾರ್ಬನ್ ಕುರಿತು ಯಾವ ವಾಕ್ಯ ಸರಿಯಿಲ್ಲ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಸರಿಯಿಲ್ಲ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಿ, ಬ್ಲಾಕ್ ಕಾರ್ಬನ್ ಎಂದರೆ ಕಾರ್ಬನ್ ಅನಿಲ ರೂಪವಾಗಿದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಇದು ಎನ್ವೈರನ್ಮೆಂಟ್ ಅಂದ್ರೆ ಪರಿಸರ ಅಧ್ಯಯನದ ಮೇಲೆ ಈ ಕ್ವಶನ್ಸ್ ಅನ್ನ ಕೇಳಲಾಗಿದೆ. ನೆಕ್ಸ್ಟ್ 43ನೇ ಕ್ವಶನ್ಸ್, ಗೃಹ ಬಳಕೆಯ ವಿದ್ಯುತ್ ವೈರಿಂಗ್ ಮೂಲತಃ ಅಂತ ಹೇಳಿ ಕೇಳಿದ್ದಾರೆ. ಇದು ರಿಪೀಟೆಡ್ ಕ್ವಶನ್ಸ್, ಇದು PSA ಅಲ್ಲಿ ಕೂಡ ಈ ಕ್ವಶನ್ಸ್ ನ ಕೇಳಿದ್ರು. ಇದಕ್ಕೆ ಸರಿಯಾದ ಉತ್ತರ ಸಮಾನಾಂತರ ಸಂಪರ್ಕ ಅಂತ ಹೇಳ್ಬಿಟ್ಟು, ಇದು ಸೈನ್ಸ್ ಬೇಸ್ಡ್ ಕ್ವಶನ್, ಇದು ಈ 2-3 ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ದಾರೆ, ಇದು ರಿಪೀಟೆಡ್ ಕ್ವಶನ್ ಆಗಿರುತ್ತದೆ. ನೆಕ್ಸ್ಟ್ 44ನೇ ಕ್ವಶನ್, ಒಂದು ವಾಷಿಂಗ್ ಮಷಿನ್ ಕಾರ್ಯಶೀಲ ಸಿದ್ಧಾಂತ ಅಂದ್ರೆ ಅಂತ ಕೇಳಿದರೆ, ಇದು ಕೂಡ ಒಂದು ರಿಪೀಟೆಡ್ ಕ್ವಶನ್, ಸೆಂಟ್ರಿಫಿಕೇಷನ್ ಆಪ್ಷನ್ಸ್ ಎ, ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ 45ನೇ ಕ್ವಶನ್ಸ್, ಈ ಕೆಳಗಿನ ಯಾವುದಕ್ಕೆ ಕ್ಯಾಪಲರಿ ಕಾರಣವಾಗಿಲ್ಲ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಿ, ಭೂಗರ್ಭ ನೀರಿನ ಏರಿಕೆ ಅಂತ ಹೇಳಿ ಕೇಳಿದ್ದಾರೆ. ಇದು ಕೂಡ FDA 2011ರಲ್ಲಿ ಈ ಕ್ವಶನ್ಸ್ ನ ಕೇಳಲಾಗಿತ್ತು. ನೆಕ್ಸ್ಟ್ 46ನೇ ಕ್ವಶನ್ಸ್, 2019ರ ಭಾರತ ರಾಜ್ಯದ ಅರಣ್ಯ ವರದಿ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳನ್ನ ಗಮನಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎ ಒಂದೇ, ಕರ್ನಾಟಕ ಅರಣ್ಯ ಆವರಣದಲ್ಲಿ ಗರಿಷ್ಠ ಬೆಳವಣಿಗೆಯನ್ನು ಪ್ರದರ್ಶಿಸಿದೆ ಅಂತ ಹೇಳಿ ಕೇಳ್ಬೋದು. ಆದರೆ ಸೆಕೆಂಡ್ ಬಂದ್ಬಿಟ್ಟು, ಸಮಗ್ರ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ಮಧ್ಯಪ್ರದೇಶ ಗರಿಷ್ಠ ಮಟ್ಟದ ಅರಣ್ಯವನ್ನು ಹೊಂದಿದೆ ಅಂತ ಹೇಳಿ ಕೇಳ್ಬೋದು. ಇದು ಅರಣ್ಯವನ್ನು ಮಧ್ಯಪ್ರದೇಶ ಹೊಂದಿಲ್ಲ, ಅರುಣಾಚಲ ಪ್ರದೇಶ ಇದು ಹೊಂದಿರೋದು, ಅರುಣಾಚಲ ಪ್ರದೇಶ ಇದನ್ನ ಹೊಂದಿರೋದು. ಅದಕ್ಕೆ ಈ ಕ್ವಶನ್ಸ್ ಆಪ್ಷನ್ಸ್ ಬಿ ಇದಕ್ಕೆ ರಾಂಗ್ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಎ, ಕೇವಲ ಒಂದು ಮಾತ್ರ. ನೆಕ್ಸ್ಟ್ 47ನೇ ಕ್ವಶನ್, ಜೈವಿಕ ವೈವಿಧ್ಯತೆ ಸಮಾವೇಶ CBD ಕುರಿತು ಈ ಕೆಳಗಿನ ಯಾವುದು ಸರಿಯಾದದ್ದು ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸಿ, ಜೀವ ವೈವಿಧ್ಯತೆ ಮತ್ತು ಅದರ ಅಂಶಗಳ ಸಮರ್ಥನೀಯ ಬಳಕೆಯನ್ನು ಸಾಧಿಸುವುದು ಇದರ ಉದ್ದೇಶವಾಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡಬೇಕಾಗುತ್ತೆ. ಇದು ಕೂಡ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಅನ್ನ ಕೇಳಿದರೆ. 48ನೇ ಕ್ವಶನ್, ಸಂರಕ್ಷಣೆ ಅಂತಾರಾಷ್ಟ್ರೀಯ ಒಕ್ಕೂಟ IUC ಕುರಿತು ಈ ಕೆಳಗಿನ ಯಾವ ಹೇಳಿಕೆಯನ್ನು ಗಮನಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸಿ, ಎ ಮತ್ತು 1 ಮತ್ತು 2 ಸರಿಯಾಗಿದೆ. IUC ಸರ್ಕಾರಿ ಹಾಗೂ ನಾಗರಿಕ ಸಮಾಜ ಸಮಸ್ಯೆಗಳನ್ನು ರೂಪಿಸಲ್ಪಟ್ಟಿದೆ, ಇದು ಸರಿಯಾಗಿದೆ. ಅಪಾಯಕ್ಕೊಳಗಾದಂತಹ ಜೀವ ಜಾತಿಯ ಕೆಂಪು ಪಟ್ಟಿಗಳು ಈ ಸಮಸ್ಯೆಯನ್ನು ಪ್ರಕಟಿಸುತ್ತಿದೆ, ಇದು ಕೂಡ ಸರಿಯಾಗಿದೆ. ಅದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಸಿ, 48ನೇ ಕ್ವಶನ್ಗೆ ಸಿ ಸರಿಯಾದ ಉತ್ತರ. 49ನೇ ಕ್ವಶನ್, ಸ್ವಚ್ಛ ಸಮುದ್ರ ಅಭಿಯಾನ ಈ ಕುರಿತು ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ಎರಡು ಉತ್ತರವನ್ನು ಕೊಟ್ಟಿದ್ದಾರೆ, ಇದಕ್ಕೆ ಎರಡು ಉತ್ತರಗಳು ಕೂಡ ತಪ್ಪಾಗಿರುತ್ತದೆ, ಯಾವುದು ಅಲ್ಲ ಡಿ ಆಪ್ಷನ್ಸ್. ಇದಕ್ಕೆ ಯಾಕಂದ್ರೆ ಇದು ವಿಶ್ವ ಬ್ಯಾಂಕ್ ಸಹಕಾರದೊಂದಿಗೆ ಮ್ಯಾಪ್ ಈ ಅಭಿಯಾನವನ್ನು ಲಾಂಛನಸ್ಪಟ್ಟಿದೆ ಅಂತ ಹೇಳಿಬಿಟ್ಟು, ಲಾಂಛನ ಇದರಿಂದ ಆಗಿಲ್ಲ ಇದು. ಮತ್ತೆ ನೀಲಿ ಪತಾಕೆ ಯೋಜನೆ ಸ್ವಚ್ಛ ಸಮುದ್ರಗಳ ಅಭಿಯಾನ ಒಂದು ಭಾಗವಾಗಿದೆ, ಇದು ಕೂಡ ಅಲ್ಲ. ಅದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಡಿ, 49ನೇ ಕ್ವಶನ್ಗೆ. 50ನೇ ಕ್ವಶನ್, ಸೋಲಾಸ್ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿಬಿಟ್ಟು ಕ್ವಶನ್ ಕೇಳಿದ್ದಾರೆ. ಇದು 50ನೇ ಕ್ವಶನ್ಗೆ ಸರಿಯಾದ ಉತ್ತರ ಎ ಮಾತ್ರ. ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳಲ್ಲಿ ಶೋಲಾಸ್ ಸ್ಥಳೀಯವಾಗಿದೆ, ಇದು ತಪ್ಪಿದೆ. ಯಾಕೆ ಅಂದ್ರೆ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳಲ್ಲಿ ಶೋಲಾಸ್ ಸ್ಥಳೀಯವಾಗಿದೆ ಅಂತಿಲ್ಲ, ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಇದು ಕಂಡುಬರುತ್ತದೆ. ಶೋಲಾಸ್ ಕಾಡುಗಳು ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಕಂಡುಬರುತ್ತದೆ, ಪೂರ್ವ ಘಟ್ಟಗಳಲ್ಲಿ ಇಲ್ಲ. ಅದಕ್ಕೆ ಇದು 1ನೇದು ಆಯ್ಕೆ ತಪ್ಪಾಗಿರುತ್ತದೆ. ನೆಕ್ಸ್ಟ್ 2ನೇದು, ನೀಲಗಿರಿ ತ್ರಾವುಟ್ ಶೋಲಾಸ್ ಪ್ರಮುಖ ಜಾತಿಯಾಗಿದೆ, ಅಂದ್ರೆ ನೀಲಗಿರಿ ಒಂದು ಪ್ರದೇಶದಲ್ಲಿ ಇದು ಜಾಸ್ತಿಯಾಗಿ ನಾವು ನೋಡ್ತೀವಿ. ಥರ್ಡ್ ಆಪ್ಷನ್ಸ್ ನೋಡಿದಾಗ ಶೋಲಾಸ್ ಅನ್ನು ಬ್ಲಾಕ್ ವ್ಯಾಂಟರ್ಸ್ ಫೈನಾನ್ಸ್ ಮತ್ತು ನೀಲಗಿರಿಯ ಶೀಘ್ರವಾಗಿ ಬದಲಾಯಿಸುತ್ತದೆ ಅಂತ ಹೇಳಿ ಕೇಳಿದರೆ, ಇದು ಕೂಡ ಸರಿಯಾಗಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಎ ಮಾತ್ರ. 50ನೇ ಕ್ವಶನ್ಗೆ ಎ ಮಾತ್ರ ಸರಿಯಾದ ಉತ್ತರ. 2020ರ ರಾಷ್ಟ್ರೀಯ ಶಿಕ್ಷಣ ನೀತಿ ಅಳವಡಿಸಿಕೊಂಡ ದೇಶದ ಪ್ರಥಮ ರಾಜ್ಯ ಯಾವುದು ಅಂತ ಹೇಳಿ ಕೇಳಿದರೆ, ಇದು 3 ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಮೊನ್ನೆ PSIಯಲ್ಲಿ ನಡೆದಾಗ 3ನೇ ತಾರೀಕು ನಡೆದಂತಹ PSI ಎಕ್ಸಾಮ್ 500 ಪೋಸ್ಟ್ ಅಲ್ಲಿ ಇದು ಈ ಕ್ವಶನ್ ಕೇಳಲಾಗಿತ್ತು. ನೆಕ್ಸ್ಟ್ ಈ PC ಎಕ್ಸಾಮ್ ಅಲ್ಲಿ ಕೂಡ ಇದೇ ಕ್ವಶನ್ ಕೇಳಲಾಗಿತ್ತು. ಇದು ಮತ್ತೆ ಫಾರೆಸ್ಟ್ ಗಾರ್ಡ್ ಅಲ್ಲಿ ಮತ್ತೆ ರಿಪೀಟೆಡ್ ಕ್ವಶನ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಿ, ಕರ್ನಾಟಕ. 52ನೇ ಕ್ವಶನ್, ಯುನೆಸ್ಕೋ
ಸೃಜನಶೀಲ ನಗರ ಜಾಲದಲ್ಲಿ ಇತ್ತೀಚೆಗೆ ಸೇರಿಕೊಂಡ ಭಾರತದ ನಗರ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಶ್ರೀನಗರ ಅಂತ ಹೇಳ್ಬಿಟ್ಟು. ಇದು ಕೂಡ ಮೊನ್ನೆ ರೀಸೆಂಟ್ ಅಂದ್ರೆ 2 ತಿಂಗಳ ಹಿಂದಿನ ಕರೆಂಟ್ ಅಫೇರ್ಸ್ ಅನ್ನ ಕೇಳಿದ್ದಾರೆ. ಇದು ಪ್ರಜಾವಾಣಿ ಪೇಪರ್ ಅಲ್ಲಿ ಕೂಡ ಹೆಡ್ಲೈನ್ ಆಗಿ ಬಂದಿತ್ತು. ನೆಕ್ಸ್ಟ್ 53ನೇ ಕ್ವಶನ್, ಈ ಕೆಳಗಿನ ನಂದ ಸಾಮ್ರಾಜ್ಯ ಸ್ಥಾಪಿಸಿದವರು ಯಾರಂತ ಕೇಳಿದ್ದಾರೆ. ಇದು ಕೂಡ ಹಿಸ್ಟ್ರಿ ಕ್ವಶನ್, ಮಹಾಪದ್ಮನಂದ. ಇದು ಕೂಡ ರಿಪೀಟೆಡ್ ಕ್ವಶನ್, ಇದು ಒಂದ್ಸಲ ಪಿಸಿಯಲ್ಲಿ ಕೇಳಲಾಗಿತ್ತು, ಇದು ಇದನ್ನೇ ಮತ್ತೆ ಫಾರೆಸ್ಟ್ ಗಾರ್ಡಲ್ಲಿ ಕೇಳಲಾಗಿದೆ. ನೆಕ್ಸ್ಟ್ 54ನೇ ಕ್ವಶನ್, ದಕ್ಷಿಣ ಆಫ್ರಿಕಾದಿಂದ ಗಾಂಧೀಜಿಯವರು ಭಾರತಕ್ಕೆ ಹಿಂತಿರುಗಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಇದು ಕೂಡ ತುಂಬಾ ಸಲ ಕೇಳಿದ್ದಾರೆ. 1915ರಲ್ಲಿ ಇದನ್ನ ಅವರು ಗಾಂಧೀಜಿಯವರು 1915ರಲ್ಲಿ ಬಂದರು ಅಂತ ಹೇಳ್ಬೋದು. ಆಪ್ಷನ್ಸ್ ಎ ಇದಕ್ಕೆ ಸರಿಯಾದ ಉತ್ತರ. 55ನೇ ಕ್ವಶನ್, ಈ ಕೆಳಗಿನ ಯಾವ ಕಾರಣದಿಂದ ರಾಷ್ಟ್ರಪತಿ ಕಚೇರಿ ಖಾಲಿ ಹುದ್ದೆ ಸಂಭವಿಸುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಯಾವುದೇ ಎಕ್ಸಾಮ್ ಅಲ್ಲಿ ಕೂಡ ನಾವು ರಾಷ್ಟ್ರಪತಿ ಬಗ್ಗೆ ಒಂದು ಕ್ವಶನ್ ಅನ್ನ ನಾವು ನೋಡಲೇಬೇಕಾಗುತ್ತೆ. ಹಾಗೆ ಇಲ್ಲಿ ಕೂಡ ರಾಷ್ಟ್ರಪತಿ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ರಾಷ್ಟ್ರಪತಿಯವರ ಕಚೇರಿ ಖಾಲಿಯಾಗುವುದು ಯಾವಾಗ ಅಂದ್ರೆ ಅವರು ರಾಜೀನಾಮೆಯಿಂದ, ಹೌದು, ಗಂಭೀರವಾದ ಅಪಾದನೆ ಪ್ರಕ್ರಿಯೆಯಿಂದ ಅವರನ್ನು ತೆಗೆದುಹಾಕುವುದು, ಇದು ಸರಿ ಇದೆ. ಅವರ ಮರಣದಿಂದ, ಇದು ಸರಿಯಾಗಿದೆ. ಕಚೇರಿಯಲ್ಲಿರುವ ಅವರ ಯೋಗ್ಯತೆಯನ್ನು ಕಳೆದುಕೊಂಡಾಗ ಅಥವಾ ಅವರ ಚುನಾವಣೆ ಅಸಿಂಧು ಎಂದು ಘೋಷಿಸಲ್ಪಟ್ಟಾಗ ಕೂಡ ಅವರು ಕಚೇರಿ ಖಾಲಿಯಾಗುತ್ತೆ ಅಂತ ಹೇಳಬಹುದು. ಇದಕ್ಕೆ ಸರಿಯಾದ ಉತ್ತರ ಸಿ, ಮೇಲಿನ ಎಲ್ಲವೂ ಅಂತ ಹೇಳ್ಬಿಟ್ಟು. ಇನ್ನು 56ನೇ ಕ್ವಶನ್, ಈ ಕೆಳಗಿನವುಗಳಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಗುಮ್ಮಟವನ್ನ ಹೊಂದಿರುವ ಸ್ಮಾರಕ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಡಿ, ಗೋಲ್ ಗುಂಬಜ್. ಇದು ಗ್ರೂಪ್ ಸಿಯಲ್ಲಿ ಮೊನ್ನೆ ಅದೇ 5ನೇ ತಾರೀಕು ಗ್ರೂಪ್ ಸಿಯಲ್ಲಿ ಈ ಕ್ವಶನ್ ಅನ್ನ ಕೇಳಲಾಗಿತ್ತು. ಅಲ್ಲಿ ಗೋಲ್ ಗುಂಬಜ್ ಯಾರು ಕಟ್ಸಿದ್ರು ಅಂತ ಹೇಳಿ ಕೇಳಲಾಗಿತ್ತು, ಇಲ್ಲಿ ಈ ತರ ಕೇಳಿದ್ದಾರೆ. ನೆಕ್ಸ್ಟ್ 57ನೇ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳಲ್ಲಿ ಸಾಮಾನ್ಯವಾಗಿದೆ ಅಂತ ಹೇಳಿಬಿಟ್ಟು ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಿ ಮಾತ್ರ. ಯಾಕೆ ಅಂದ್ರೆ 1ನೇ ಆಪ್ಷನ್ಸ್ ಇಲ್ಲಿ ತಪ್ಪು. ಪ್ರಾಚಾರ್ಯಿತ ಮತ್ತು ಸಂತೋಷಿತ ವಿಷಯಗಳನ್ನ ತೀವ್ರತೆ ಕಡಿಮೆ ಮಾಡುವುದು ಅಂತ ಹೇಳಿದೆ, ಇದು ತಪ್ಪು. ಯಾಕಂದ್ರೆ ಅವರು ಯಾವುದೇ ಸಂತೋಷದ ವಿಷಯಗಳನ್ನ ಅವರು ಹೆಚ್ಚಿನದಾಗಿ ನೋಡ್ಬೇಕಂತ ಹೇಳ್ಬಿಟ್ಟು ಬೌದ್ಧ ಧರ್ಮದಲ್ಲಿ ಜೈನ ಧರ್ಮದಲ್ಲಿ ಅವರು ಪ್ರತಿಪಾದನೆ ಮಾಡಲಿಲ್ಲ. ಇದು ಅದಕ್ಕೆ ಈ ಫಸ್ಟ್ನೇ ಒಂದು ಆಪ್ಷನ್ಸ್ ತಪ್ಪಾಗುತ್ತೆ. ನೆಕ್ಸ್ಟ್ 2ನೇದು ವೇದಗಳ ಅಧಿಕಾರ ಕುರಿತು ತಟಸ್ಥವಾಗಿತ್ತು, ಇದು ಸರಿಯಾಗಿದೆ. ಸಂಪ್ರದಾಯಗಳ ಪರಿಣಾಮಾತ್ಮಕ ಕುರಿತು ನಿರಾಕರಣೆ, ಇದು ಸರಿಯಾಗಿದೆ. ಪ್ರಾಣಿ ಜೀವಿಗಳಲ್ಲಿ ಹಾನಿಯನ್ನು ಒಡ್ಡುತ್ತಿರುವುದು, ಇದು ಕೂಡ ಸರಿಯಾಗಿದೆ. ಅದಕ್ಕೆ ಆಪ್ಷನ್ಸ್ ಬಿ, ಇದಕ್ಕೆ 2, 3, 4 ಅಂತ ಹೇಳಿ ನಾವು ನೋಡಬಹುದು. ನೆಕ್ಸ್ಟ್ 58ನೇ ಕ್ವಶನ್, ಹೊಂದಿಸಿ ಬರೀರಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಡಿ, ಅಭಿನವ ಭಾರತ, ವಿ ಡಿ ಸಾವರ್ಕರ್, ಅನುಶೀಲ ಸಮಿತಿ, ಅರವಿಂದ್ ಘೋಷ್, ಗದ್ದರ್ ಪಕ್ಷ, ಲಾಲ್ ಹರದಾಳ್, ಸ್ವರಾಜ್ಯ, ಸಿ ಆರ್ ದಾಸ್. ಇದಕ್ಕೆ ಸರಿಯಾದ ಉತ್ತರ ಡಿ. ಇದು ಕೂಡ ಬಹಳ ಸಲ ಈ ಕ್ವಶನ್ಸ್ ಕೇಳಿದ್ದಾರೆ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ, ಇಲ್ಲಿ ಕೂಡ ರಿಪೀಟ್ ಆಗಿದೆ. ನೆಕ್ಸ್ಟ್ 59ನೇ ಕ್ವಶನ್, 59ನೇ ಕ್ವಶನ್, ಅದು ಕೂಡ ಹೊಂದಿಸಿ ಬರೀರಿ ಕೇಳಲಾಗಿದೆ. ಅದು ಕೂಡ ಅದಕ್ಕೆ ಆಪ್ಷನ್ಸ್ ಡಿ, ಮಿಂಟೋ ಮಾರ್ಲೆ ಸುಧಾರಣೆ ಬಂದ್ಬಿಟ್ಟು ಸಮುದಾಯ ಮತದಾರರ ಮಂಡಳಿ ಅಂತ ಹೇಳ್ಬಿಟ್ಟು. 1ನೇದು ಸೈಮನ್ ಆಯೋಗ ಬಂದ್ಬಿಟ್ಟು ದೇಶದ ಆಂದೋಲನ ಅಂತ ಹೇಳ್ಬಿಟ್ಟು. ಚೌರಿ ಚೌರ ಘಟನೆ ಬಂದ್ಬಿಟ್ಟು ಒಂದು ಚಳುವಳಿಯ ಹಿಂಪಡೆತ ಅಂತೇಳಿ. ದಂಡಿ ನಡಿಗೆ ಅಂತ ಹೇಳ್ಬಿಟ್ಟು ಇದು ಕೂಡ ಅಕ್ರಮ ಉಪ್ಪನ್ನ ಸಂಪಾದನೆ ಮಾಡೋದು ಅಂತ ಹೇಳ್ಬಿಟ್ಟು, ಉತ್ಪಾದಿಸುವುದು ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಇದು ಕೂಡ ರಿಪೀಟೆಡ್ ಕ್ವಶನ್ಸ್, ಅವು ಡೈರೆಕ್ಟ್ ಆಗಿ ಕೇಳಿದ್ದು. ಇದನ್ನ ಒಂದಿಸಿ ಬರೀ ಅಂತ ಹೇಳಿ ಕೇಳಿದ್ರೆ ಈಸಿ ಆಗಿದೆ ಕ್ವಶನ್ಸ್ಗಳು, ಈ ಕ್ವಶನ್ಸ್ ಅಲ್ಲಿ ಬೇರೆ ಎಕ್ಸಾಮ್ ನಲ್ಲೆಲ್ಲ ಕೇಳಿರೋದು. ಅದಕ್ಕೆ ನೀವು ಕ್ವಶನ್ ಪೇಪರ್ನ ಜಾಸ್ತಿ ನೋಡಿದ್ರೆ ಇಂಥ ಕ್ವಶನ್ಸ್ಗಳಿಗೆ ನಾವು ಈಸಿಯಾಗಿ ಆನ್ಸರ್ ಮಾಡಬಹುದು. ನೆಕ್ಸ್ಟ್ 60ನೇ ಕ್ವಶನ್ಸ್, ಅದು ಕೂಡ ಒಂದಿಸಿ ಬರೀರಿ ಕೇಳಲಾಗಿದೆ. 60ನೇ ಕ್ವಶನ್ಗೆ ಸರಿಯಾದ ಉತ್ತರ ಬಿ. ಅಂದ್ರೆ ಇಲ್ಲಿ ಸಿಂಧು ಬಯಲಿನ ನಾಗರಿಕತೆ ಬಗ್ಗೆ ಅವರು ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ಫಸ್ಟ್ ಲೂತಾಲ್ಗೆ ನಾವು ಹಡಗು ಕಟ್ಟೆ ನಿಲ್ದಾಣ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕಾಲಿಬಂಗನ್ ಬಂದ್ಬಿಟ್ಟು ಉಳಿದ ಗದ್ದೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಧೋಲವೀರ ಬಂದ್ಬಿಟ್ಟು ಹರಪ್ಪ ಲಿಪಿಯ ದೊಡ್ಡ ಗಾತ್ರ ಚಿಹ್ನೆಗಳು ಹೊಂದಿರುವ ಒಂದು ಶಿಲಾಶಾಸನ ಇಲ್ಲಿ ಕಂಡು ಬಂದಿದೆ. ನೆಕ್ಸ್ಟ್ ಬನವಾಲಿ, ಇದು ನೇಗಿಲಿನ ಟೇರಿಕೋಟಾ ಪ್ರಕೃತಿ. ಇದು ಕೂಡ ಕೆಎಸ್ ಅಲ್ಲಿ ಕೇಳಿರೋ ಕ್ವಶನ್ಸ್, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತದೆ. ಅದಕ್ಕೆ ಕ್ವಶನ್ ಪೇಪರ್ಗಳನ್ನ ಜಾಸ್ತಿ ನೋಡೋದ್ರಿಂದ ನಾವು ಎಕ್ಸಾಮ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಅಂತೇಳಿ ನೋಡಬಹುದು. ನೆಕ್ಸ್ಟ್ 61ನೇ ಕ್ವಶನ್, ಪಾವರ್ಟಿ ಅಂಡ್ ಫೈನಾನ್ಸ್ ಪುಸ್ತಕದ ಲೇಖಕರು ಯಾರು ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಮರ್ತ್ಯ ಸೇನ್. ಮಾನವರಲ್ಲಿ ಶಬ್ದ ಎಲ್ಲಿಂದ ಹುಟ್ಟುತ್ತದೆ ಅಂತೇಳಿ ಕೇಳಿದರೆ ಇದು ಈಸಿಯೆಸ್ಟ್ ಆಗಿರುವ ಕ್ವಶನ್ಸ್, ಇದು ಸೈಕಾಲಜಿ ಬೇಸ್ಡ್ ಅಲ್ಲಿ ಕೇಳಿರೋ ಕ್ವಶನ್ ಆಗಿರೋದ್ರಿಂದ ಇದು ಧ್ವನಿ ಪೆಟ್ಟಿಗೆಯಿಂದ ಅಂತೇಳಿ ನಾವು ನೋಡಬೇಕಾಗುತ್ತೆ. ನೆಕ್ಸ್ಟ್ 63ನೇ ಕ್ವಶನ್, ತನ್ನ ರಕ್ತದ ಗುಂಪನ್ನು ತಿಳಿಯದ ಒಬ್ಬ ವ್ಯಕ್ತಿಯು ಒಂದು ಭೀಕರ ಅಪಘಾತಕ್ಕೊಳಗಾಗುತ್ತಾನೆ ಹಾಗೂ ಆತನಿಗೆ ತಕ್ಷಣದ ರಕ್ತದ ವರ್ಗಾವಣೆಯ ಅವಶ್ಯಕತೆ ಇರುತ್ತದೆ. ಕೆಳಗೆ ನೀಡಿರುವ ಯಾವ ರಕ್ತವು ಗುಂಪು ಆಸ್ಪತ್ರೆಯಲ್ಲಿ ಕೂಡಲೇ ದೊರೆಯುತ್ತದೆ ಹಾಗೂ ರಕ್ತದ ವರ್ಗಾವಣೆ ಸುರಕ್ಷಿತವಾಗಿರುತ್ತದೆ ಅಂದ್ರೆ ಓ ನೆಗೆಟಿವ್.
ಆಪ್ಷನ್ಸ್ ಎ. ಯಾಕಂದ್ರೆ ನಮ್ಮ ಅತಿ ಹೆಚ್ಚು ನಾವು ಸಾರ್ವಜನಿಕ ದಾನಿ ಅಂತ ಹೇಳಿಬಿಟ್ಟು ನಾವು ಕರಿತೀವಿ, ಅದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಓ ನೆಗೆಟಿವ್ ಅಂತ ಹೇಳ್ಬಿಟ್ಟು. 64ನೇ ಕ್ವಶನ್, ಇಂಡಿಯಾ ಸ್ಟೇಟ್ ಆಫ್ ದಿ ಫಾರೆಸ್ಟ್ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಬಿ, ಎ ಮತ್ತು ಎರಡು, 1 ಮತ್ತು 2 ಸರಿಯಾಗಿದೆ. ಕೃಷಿ ಸಂಶೋಧನೆಗೆ ಭಾರತೀಯ ಪರಿಷತ್ ಬಿಡುಗಡೆಗೊಳಿಸಿದಂತಹ ದ್ವೈವಾರ್ಷಿಕ ಸಮೀಕ್ಷೆಯಾಗಿದೆ ಇದು, ಕರುಡ ಸರಿಯಾಗಿದೆ. ಇದು ಫಾರೆಸ್ಟ್ ಕವರ್ ಅಸೆಟ್ಗಳ ಕುರಿತು ರಾಷ್ಟ್ರ ರಾಜ್ಯ ಜಿಲ್ಲಾ ಮಟ್ಟದ ಮಾಹಿತಿಯನ್ನ ಹೊಂದಿದೆ ಅಂತ ಹೇಳಿ ಕೂಡ ನೋಡಬಹುದು. ಅದಕ್ಕೆ ಇದಕ್ಕೆ ಸರಿಯಾದ, ಇದು ಸರ್ವೆಗೆ ಸಂಬಂಧಪಟ್ಟಂತಹ ಕ್ವಶನ್ ಇದು, ಅದಕ್ಕೆ 64ನೇ ಕ್ವಶನ್ಗೆ ಸರಿಯಾದ ಉತ್ತರ ಸಿ ಅಂತ ಹೇಳಿಬಿಟ್ಟು ನೋಡಬಹುದು. ನೆಕ್ಸ್ಟ್ 65ನೇ ಕ್ವಶನ್, ಈ ಕೆಳಗಿನ ಮಾರ್ಪಡಿಸಲಾದ ಕಾಂಡ ಯಾವುದು ಅಂತ ಹೇಳಿ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಬಟಾಟೆ ಅಂತ ಹೇಳಿಬಿಟ್ಟು, ಇದಕ್ಕೆ ಸರಿಯಾದ ಉತ್ತರ ಬಟಾಟೆ ಅಂತ ಹೇಳಿ ನೋಡಬಹುದು. ಇದೇ ಕ್ವಶನ್ ನ ನಾವು ಗ್ರೂಪ್ ಸಿ ಅಲ್ಲಿ ಮೊನ್ನೆ ಅದೇ ದಿನ ಎಕ್ಸಾಮ್ ನಡೆದ ಗ್ರೂಪ್ ಸಿ ಅಲ್ಲಿ ಕೂಡ ಇದೇ ಕ್ವಶನ್ ನ ಕೇಳಲಾಗಿತ್ತು, ಆದರೆ ಆಪ್ಷನ್ಸ್ ಗಳು ಬೇರೆ ಬೇರೆ ಇದ್ವು. ಅದಕ್ಕೆ ಕ್ವಶನ್ ಪೇಪರ್ ಗಳನ್ನ ತುಂಬಾ ರಿವಿಷನ್ ಮಾಡೋದ್ರಿಂದ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಕೂಡ ಎಲ್ಲಾ ಎಕ್ಸಾಮ್ಗೆ ಕೂಡ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಬಹುದು. ನೆಕ್ಸ್ಟ್ 66ನೇ ಕ್ವಶನ್, ಒಂದು ಟಿವಿ ರಿಮೋಟ್ ಕಂಟ್ರೋಲ್ ಯೂನಿಟ್ ಮತ್ತು ಟಿವಿ ಸೆಟ್ ಕಾರ್ಯನಿರ್ವಹಣೆಗೆ ಈ ಕೆಳಗಿನ ಯಾವುದು ಬಳಕೆ ಆಗುತ್ತದೆ ಅಂತ ಹೇಳಿದ್ರೆ, ಇದು ಈಸಿಯೆಸ್ಟ್ ಕ್ವಶನ್, ಇನ್ಫ್ರಾರೆಡ್ ಅಲೆಗಳು ಅಂತ ಹೇಳ್ಬಿಟ್ಟು, ಇನ್ಫ್ರಾರೆಡ್ ಅಲೆಗಳು ಅಂತ ಹೇಳ್ಬಿಟ್ಟು ಡಿ ಆಪ್ಷನ್ಸ್ ಇದಕ್ಕೆ. 67ನೇ ಕ್ವಶನ್, ಮಾನವನ ಶರೀರದಲ್ಲಿ ಆಕ್ಸಿಜನ್ ಸಾಗಾಣಿಕೆ ಯಾವುದರ ಮೂಲಕ ನಡೆಯುತ್ತದೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಸಿ. ಅಂದ್ರೆ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಇದು ಯು ಪಿ ಎಸ್ ಸಿಗೆ ಕೇಳಿರುವಂತಹ ಕ್ವಶನ್. ಇದು ಯು ಪಿ ಎಸ್ ಸಿ ಕೇಳಿರೋ ಕ್ವಶನ್ ನ ಇಲ್ಲಿ ಕೇಳಲಾಗಿದೆ. ಫಸ್ಟ್ ಬಂದ್ಬಿಟ್ಟು ಒಂದು ಶ್ವಾಸಕೋಶಕ್ಕೆ ಫಸ್ಟ್, ಸೆಕೆಂಡು ಅಂಗಾಂಶಗಳಿಗೆ, ಥರ್ಡು ರಕ್ತಗಳಿಗೆ, ರಕ್ತಕ್ಕೆ. ಇದು ಯು ಪಿ ಎಸ್ ಸಿಗೆ ಕೇಳಿರುವಂತಹ ಕ್ವಶನ್ ಆಗಿರುತ್ತದೆ ಇದು. 67ನೇ ಕ್ವಶನ್, ಆಪ್ಷನ್ಸ್ ಸಿ ಇದಕ್ಕೆ ಆನ್ಸರ್. ಈ ಕೆಳಗಿನಗಳಲ್ಲಿ ತಮ್ಮ ಜೀವಕೋಶ ಡಿಎನ್ಎಗಳನ್ನು ಶಾಶ್ವತವಾದ ಬದಲಾವಣೆಯನ್ನು ಅನುಭವಿಸುವಿ ಅಪಾಯವುಳ್ಳ ವೃತ್ತಿಪರ ಯಾರು ಅಂತ ಹೇಳಿಬಿಟ್ಟು ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಸಿ. 1, 2 ಮತ್ತು 4 ಇದಕ್ಕೆ ಸರಿಯಾದ ಉತ್ತರ. ಕಾರ್ಬನ್ 14 ಐಸೋಟೋಪ್ ಬಳಸುವ ಸಂಶೋಧಕರು, ಒಂದೇದು ಸರಿಯಾಗಿದೆ. ಎಕ್ಸ್ರೇ ತಂತ್ರಜ್ಞಾನ ಅದು ಸರಿಯಾಗಿದೆ. ಬಣ್ಣಕಾರ ಮತ್ತು ಫೈಟ್ ಮಾಡುವವರು ಇದು ಸರಿಯಾಗಿದೆ. ಆದರೆ ಕಲ್ಲಿದ್ದಲು ಗಣಿಗಾರರು ಇದು ತಪ್ಪಾಗಿರೋದ್ರಿಂದ ಇದಕ್ಕೆ ಆಪ್ಷನ್ಸ್ ಬಂದ್ಬಿಟ್ಟು ಸಿ. 68ನೇ ಕ್ವಶನ್ಗೆ ಸಿ ಸರಿಯಾದ ಉತ್ತರ. ನೆಕ್ಸ್ಟು 69ನೇ ಕ್ವಶನ್, 4 ದೊಡ್ಡ ಬೆಕ್ಕುಗಳಾದ ಹುಲಿ, ಹಿಮ ಚಿರತೆ, ಚಿರತೆ, ಸಾಮಾನ್ಯ ಚಿರತೆ, ಈ ಕೆಳಗಿನಲ್ಲಿ ಯಾವ ನೈಸರ್ಗಿಕ ಅವಸ್ಥಾನವನ್ನು ಪಡೆಯಬಹುದು ಅಂತ ಹೇಳಿಬಿಟ್ಟು ಕ್ವಶನ್ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಮೇಘಾಲಯದಲ್ಲಿ. ಎಲ್ಲಿ ಅಂದರೆ ಮೇಘಾಲಯದಲ್ಲಿ ಕ್ವಶನ್ಗೆ ಇದು ಫ್ರೇಮ್ ಆಗಿದೆ. ಇದು ಜಿಕೆ ಸಂಬಂಧಪಟ್ಟಿರುವಂತಹ ಕ್ವಶನ್ ಆಗಿರುತ್ತದೆ. ಪೆಂಟೆಕ್ ಪೇಟ್ ಕೋಕ್ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿ ಕೇಳಿದ್ದಾರೆ. ಒಂದೇದು ಎ ಮತ್ತು ಬಿ ಅಂತ ಹೇಳಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಇದರೊಳಗೆ ಯಾವ್ದು ಸರಿ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಡಿ, ಯಾವುದು ಅಲ್ಲ ಅಂತ ಹೇಳಿಬಿಟ್ಟು. ಕೋಕಿಂಗ್ ಕಲ್ಲಿದ್ದಲು ಪರೀಕ್ಷಣ ಮೂಲಕ ಪೇಟ್ ಕೋಕ್ ಅನ್ನ ಪಡೆಯಲಾಗುತ್ತದೆ, ಅದು ಕೂಡ ತಪ್ಪಾಗಿದೆ. ಪೆಟ್ರೋಲ್ ಮತ್ತು ಕಂಪ್ರೆಸ್ ಮಾಡಲ್ಪಟ್ಟ ನೈಸರ್ಗಿಕ ಅನಿಲಕ್ಕಿಂತ ಇದು ಕಡಿಮೆ ಮಾಲಿನ್ಯ ಉಂಟು ಮಾಡುತ್ತದೆ. ಇಲ್ಲ, ಇದು ಪೆಟ್ರೋಲ್ ಮತ್ತೆ ಡೀಸೆಲ್ಗಿಂತ ಇದು ಜಾಸ್ತಿ ಮಲಿನವನ್ನ ಉಂಟು ಮಾಡುತ್ತದೆ ಅಂತೇಳಿ ಹೇಳ್ಬೋದು. ಅದಕ್ಕೆ ಇದು 2, ಯಾವುದೂ ಅಲ್ಲ ಸರಿಯಾದ ಉತ್ತರ, ಇದಕ್ಕೆ ಡಿ ಆಪ್ಷನ್ಸ್. 71ನೇದು, ಈ ಕೆಳಗಿನವುಗಳಲ್ಲಿ ಅತಿ ಎತ್ತರದ ಪ್ರಸ್ಥಭೂಮಿ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಇದು ಈಸಿಯೆಸ್ಟ್ ಆಗಿ ಕ್ವಶನ್, ಇದು ಟಿಬೆಟ್ ಪ್ರಸ್ಥಭೂಮಿ. ಇದು ಬಹಳ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಪಿಸಿ ಪಿಎಸ್ಐ ಎಲ್ಲ ಎಕ್ಸಾಮ್ ಅಲ್ಲಿ ಕೂಡ ಇದು ರಿಪೀಟೆಡ್ ಕ್ವಶನ್ ಆಗಿರುತ್ತದೆ. ನೆಕ್ಸ್ಟ್ 72ನೇ ಕ್ವಶನ್, ಮಿನಿ ಸಂವಿಧಾನವೆಂದು ಯಾವ ತಿದ್ದುಪಡಿ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಇದು ಎಲ್ಲಾ ಎಕ್ಸಾಮಿಗೂ ಕೂಡ ಬಹಳ ವರ್ಕ್ ಫ್ರಮ್ ಒಳ್ಳೆ ಒಂದು ಕ್ವಶನ್ಸ್ ಅಂದ್ರೆ ಫ್ರೇಮ್ ಕ್ವಶನ್ಸ್ ಅಂದ್ರೆ ಇದು ಕ್ವಶನ್ ಈಸಿಯೆಸ್ಟ್ ಕ್ವಶನ್. 42ನೇ ತಿದ್ದುಪಡಿ 1976ರಲ್ಲಿ ಇಲ್ಲಿ ನಾವು ನೋಡಬಹುದು. ಆಪ್ಷನ್ಸ್ ಎ. ಉಪರಾಷ್ಟ್ರಪತಿಯ ಕಾರ್ಯಗಳು ಯಾವುವು ಅಂತ ಹೇಳಿ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ, ಮೇಲಿನ ಎಲ್ಲವೂ ಕೂಡ. ಉಪರಾಷ್ಟ್ರಪತಿ, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸಚಿವಾಲಯ, ಸಂಸತ್ತು, ಇದರ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಕೂಡ ಕ್ವಶನ್ಸ್ ಕೇಳ್ತಾರೆ, ಅಲ್ಲಿ ನಾವು ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಉಪರಾಷ್ಟ್ರಪತಿ ಬಗ್ಗೆ ಕೇಳಿದರೆ, ಒಂದನೇದು ಬಂದ್ಬಿಟ್ಟು ಅವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿದ್ದಾರೆ, ಹೌದು ಇದು ಸರಿಯಾಗಿದೆ. ರಾಷ್ಟ್ರಪತಿಯ ಹುದ್ದೆ ಖಾಲಿಯಾದಲ್ಲಿ ಅವರು ರಾಷ್ಟ್ರಪತಿ ಕಾರ್ಯನಿರ್ವಹಿಸುತ್ತಾರೆ, ಅದು ಕೂಡ ಕರೆಕ್ಟ್ ಆಗಿದೆ. ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಿರುವಾಗ ಅಥವಾ ರಾಷ್ಟ್ರಪತಿ ಕಾರ್ಯವನ್ನು ನಿಭಾಯಿಸುತ್ತಿರುವಾಗ ಉಪರಾಷ್ಟ್ರಪತಿಯು ರಾಜ್ಯಸಭೆಯ ಅಧ್ಯಕ್ಷನ ಕಚೇರಿ ಕರ್ತವ್ಯವನ್ನು ನಿಭಾಯಿಸುವುದಿಲ್ಲ, ಇದು ಕೂಡ ಸರಿಯಾಗಿದೆ. ಅದಕ್ಕೆ ಎಲ್ಲವೂ ಸರಿಯಾಗಿರೋದು ಇದಕ್ಕೆ ಆನ್ಸರ್ ಡಿ, ಇದಕ್ಕೆ ಆನ್ಸರ್. 74ನೇದು, ನಮ್ಮ ಶರೀರದಲ್ಲಿ ಚರ್ಮದ ಪದರದ ಕೆಳಗೆ ಇರುವಂತಹ ಕೊಬ್ಬಿನಾಂಶವು ಕೆಳಗಿನವುಗಳಲ್ಲಿ ಯಾವುದರ ವಿರುದ್ಧ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ದೇಹದಿಂದ ಉಷ್ಣತೆಯನ್ನ ನಷ್ಟ ಮಾಡುತ್ತದೆ ಅಂತ ಹೇಳ್ಬಿಟ್ಟು. ನಮ್ಮ ಶರೀರದಲ್ಲಿ ಚರ್ಮದ ಪದರು, ಈ ಕೆಳಗಿನ ಕೊಬ್ಬಿನಾಂಶ ಅಂದ್ರೆ ನಾವು ನಮ್ಮ ದೇಹದಲ್ಲಿ ಇರುವಂತಹ ಉಷ್ಣತೆ ತುಂಬಾ ನಷ್ಟ ಆಗ್ತದೆ. ಅದಕ್ಕೆ ಇದು ಆಪ್ಷನ್ಸ್ ಎ, ಇದಕ್ಕೆ ಸರಿಯಾದ ಉತ್ತರ. 75ನೇ ಕ್ವಶನ್, ಫ್ಲೋರೆಸೆಂಟ್ ಟ್ಯೂಬ್ಗಳು ಒಂದು ಚೋಕ್ ನಲ್ಲಿ ಅಳವಡಿಸಿದಾಗ ಚೋಕ್ ಕಾಯಿಲೆಯು ಡ್ಯಾಶ್ ಆಗಿದೆ ಅಂತ ಹೇಳ್ಬಿಟ್ಟು ಕೇಳಿದರೆ,
ಇದಕ್ಕೆ ಕಾಯಿಲ್ ಅಂದ್ಬಿಟ್ರೆ ಇದು ಟೂಬ್ಲೆಟ್ಗೆ ಸಂಬಂಧಪಟ್ಟಿದೆ, ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ ಬಗ್ಗೆ ಸಂಬಂಧಪಟ್ಟಿರುವಂಥ ಕ್ವಶನ್ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸಿ, ಸರ್ಕ್ಯೂಟ್ ಮತ್ತು ಕರೆಂಟ್ ಅನ್ನು ಕಡಿಮೆ ಮಾಡ್ತೈತೆ. ಇದು ಸರ್ಕ್ಯೂಟ್ ಮತ್ತು ಕರೆಂಟ್ ಅನ್ನು ಕಡಿಮೆ ಮಾಡ್ತೈತೆ. ಇದು ಕೂಡ ತುಂಬ ರಿಪೀಟೆಡ್ ಕ್ವಶನ್ಸ್, ಇದು PSIಯಲ್ಲಿ ತುಂಬ ಸಲ ಕೇಳಲಾಗಿದೆ ಈ ಕ್ವಶನ್ನ. ನೆಕ್ಸ್ಟ್ 76ನೇ ಕ್ವಶನ್ನು, ಇದು ಒಂದಿಸಿ ಬರೆಯಲ್ಲಿ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಿ, ಅಂದರೆ ಕಾವೇರಿ ನದಿ, ಮೆಟ್ಟೂರು, ಕೃಷ್ಣಾ ನದಿ, ಆಲಮಟ್ಟಿ, ನರ್ಮದಾ ನದಿ, ಸರ್ದಾರ್ ಸರೋವರ, ನೆಕ್ಸ್ಟು ಚಂಬಲ್ ನದಿಗೆ ಗಾಂಧಿ ಸಾಗರ. ಈ ಥರ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ. ಇದು ಕೂಡ ನೀವು ಭಾಳ ಎಲ್ಲ ಎಕ್ಸಾಮಲ್ಲಿ ಕೂಡ ನದಿಗಳ ಬಗ್ಗೆ ಮತ್ತು ಪ್ರತಿಯೊಂದು ಅಣೆಕಟ್ಟು ಬಗ್ಗೆ ಪ್ರತಿಯೊಂದು ಕ್ವಶನ್ಸ್ ಕೇಳ್ತಾರೆ, ಅದನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು. ನೆಕ್ಸ್ಟ್ 77ನೇ ಕ್ವಶನು, 77ನೇ ಕ್ವಶನ್ ನಾವು ನೋಡಿದಾಗ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳಿದರೆ ಒಂದಿಸಿ ಬರೆಯಿರಿ. ಭಾರತ ಸಂವಿಧಾನದ ವಿಷಯಗಳು ಅದನ್ನು ಪಡೆದಂಥ ದೇಶಗಳು, ಇದು ಭಾಳ ಇಂಪಾರ್ಟೆಂಟು. ಎಲ್ಲ ಎಕ್ಸಾಮಿಗೂ ಕೂಡ ಈ ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡ್ತಾರೆ. ಅದಕ್ಕೆ ನೀವು ತುಂಬಾ ಈ ಕ್ವಶನ್ಸ್ಗಳ ಬಗ್ಗೆ ತುಂಬ ನೀವು ರಿವಿಷನ್ ಮಾಡಬೇಕಾಗತ್ತೆ. ಒಂದು ಎಲ್ಲಿ ನೋಡೋದಾದರೆ ರಾಜ್ಯ ನಿಯಮಾವಳಿ ನಿರ್ದೇಶನ ತತ್ವಗಳು ನಾವು ಐರ್ಲೆಂಡಿಂದ ಪಡ್ಕೊಂಡಿದ್ದೀವಿ. ಫಸ್ಟು ಇದಕ್ಕೆ ಮೂಲಭೂತ ಹಕ್ಕುಗಳು, ಮೂಲಭೂತ ಹಕ್ಕುಗಳನ್ನು ನಾವು ಅಮೆರಿಕದಿಂದ ಪಡೆದಿರ್ತೀವಿ. ಕೇಂದ್ರ ರಾಜ್ಯ ಸಂಬಂಧ ಏಕಕಾಲಿಕ ಪಟ್ಟಿಯನ್ನು ನಾವು ನೋಡೋದಾದರೆ ಆಶಲ್ಯದಿಂದ ಪಡ್ಕೊಂಡಿದ್ದೀವಿ. ನೆಕ್ಸ್ಟು ಭಾರತ ರಾಜ್ಯ ಒಕ್ಕೂಟ ಕೇಂದ್ರ ಹೆಚ್ಚಿನ ಅಧಿಕಾರವನ್ನು ನಾವು ಕೆನಡಾದಿಂದ ನಾವು ಪಡ್ಕೊಂಡಿರ್ತೀವಿ. ಈ ಥರ ನಾವು ನೋಡಬೇಕಾದ ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಉತ್ತರ 77ನೇ ಕ್ವಶನಿಗೆ. 78ನೇ ಕ್ವಶನ್, ಇದು ಕೂಡ ಒಂದಿಸಿ ಬರೀರಿ ಕೇಳಲಾಗಿದೆ. ಇದರಲ್ಲಿ ಇದಕ್ಕೆ ಸರಿಯಾದ ಉತ್ತರ 78ನೇಗೆ ಎ ಮಾತ್ರ, ಎಲ್ಲವೂ ಕೂಡ ಸರಿಯಾಗಿದೆ. ಉತ್ಕೃಷ್ಟ ಬೃಹತ್ ಮಟ್ಟದ ಹೆಚ್ಚುವರಿ ಆದಾಯ ಉತ್ಪಾದನೆ ಮತ್ತು ಉದ್ಯೋಗಾವಶಗಳನ್ನು ಉನ್ನತ ಮಟ್ಟದಲ್ಲಿ ವ್ಯಾಪಾರ ಚಟುವಟಿಕೆಯನ್ನು ಕೈಗೊಂಡಿರ್ತದೆ. ಉತ್ಕೃಷ್ಟ ಯೋಜನೆ ಅಂದರೆ ಹಿಂಜರಿತ ಅಂದರೆ ಬೃಹತ್ ಮಟ್ಟದಲ್ಲಿ ಆದಾಯ ಉತ್ಪಾದನೆ ಮತ್ತು ಉದ್ಯೋಗಾವಕಾಶಗಳಲ್ಲಿ ಅತ್ಯಂತವಾಗಿ ಕುಸಿತ ಉಂಟಾಗುತ್ತೆ. ಕುಸಿತ ಅಂದರೆ ಉದ್ಯೋಗಾವಕಾಶಗಳ ಕೊರತೆ ಮತ್ತು ನಿರುದ್ಯೋಗತೆಗಳ ಅಭೂತಪೂರ್ವ ಮಟ್ಟ. ಆದಾಯ ಉತ್ಪಾದನೆ ಉದ್ಯೋಗಾವಶಗಳಲ್ಲಿ ತೀವ್ರ ಕುಸಿತ ಉಂಟಾಗುತ್ತೆ, ಇದು ಸರಿಯಾಗಿದೆ. ಚೇತರಿಕೆ ಬೆಲೆಗಳ ಆದಾಯ ಉತ್ಪಾದನೆ ಮತ್ತು ಉದ್ಯೋಗಾವಕಾಶಗಳ ಸಾಮಾನ್ಯ ಮಟ್ಟದಲ್ಲಿ ಕ್ರಮಬದ್ಧ ಏರಿಕೆ, ಇದು ಕೂಡ ಸರಿಯಾಗಿದೆ. ಅದಕ್ಕೆ ಆಪ್ಷನ್ಸ್ ಎ ಮಾತ್ರ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ 79ನೇದು, 79ನೇದು ಕೂಡ ಒಂದಿಸಿ ಬರೆಯಲ್ಲಿ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಡಿ, ಬ್ರೂ ವಿಟ್ರಿಯಾಲ್ ಅಂದ್ಬಿಟ್ಟು ಕಾಪರ್ ಸಲ್ಫೇಟ್ ಅಂತ ಹೇಳ್ಬಿಟ್ಟು. ಇದು ಸೈನ್ಸ್ಗೆ ಸಂಬಂಧಪಟ್ಟಿರೋ ಕ್ವಶನ್ಸು, ಇದು ಕೂಡ ಈ ಭಾಳ ಸಲ ಕ್ವಶನ್ ಕೇಳಿದರೆ ಬ್ರೂ ವಿಟ್ರಿಯಾಲ್ ಅಂತ ಹೇಳ್ಬಿಟ್ಟು ಕಾಪರ್ ಸಲ್ಫೇಟು. ನೆಕ್ಸ್ಟ್ ಎಪ್ಸಮ್ ಸಾಲ್ಟ್ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮೆಗ್ನೀಷಿಯಂ. ನೆಕ್ಸ್ಟು ಬೇಕಿಂಗ್ ಸೋಡಾ ಇದು ಕೂಡ ಭಾಳ ಸಲ ಕೇಳಿದರೆ, ಇದು ಕೂಡ ಸೋಡಿಯಂ ಬೈ ಕಾರ್ಬೊನೇಟ್ ಅಂತ ಹೇಳ್ಬಿಟ್ಟು ನೋಡ್ಬೋದು. ಕಾಸ್ಟಿಕ್ ಸೋಡಾ ಬಂದ್ಬಿಟ್ಟು ಸೋಡಿಯಂ ಹೈಡ್ರಾಕ್ಸೈಡ್. ಇದಕ್ಕೆ ಸರಿಯಾದ ಉತ್ತರ ಡಿ. ಜಗತ್ತಿನ ಅತಿ ಉದ್ದವಾದಂತಹ ದ್ವಿಪಥ ರಸ್ತೆ ಸುರಂಗ ಮಾರ್ಗದವಾದ ಸೇಲಾ ಸುರಂಗ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಹೇಳ್ಬಿಟ್ಟು, ಇದು ಕರೆಂಟ್ ಬೇಸಿಸ್ ಕ್ವಶನ್ ಆಗಿರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಬಿ, ಅರುಣಾಚಲ ಪ್ರದೇಶ. ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಕೇಳಿದರೆ, ಇದು ಪ್ರಜಾವಾಣಿ ಪೇಪರ್ಸ್ಗಳು ಇಂಥವೆಲ್ಲ ಓದೋದ್ರಿಂದ, ಡೈಲಿ ಓದೋದ್ರಿಂದ ನೀವು ಪಾಯಿಂಟ್ಸ್ ಮಾಡ್ಕೋಬೇಕಾಗತ್ತೆ. ಅಲ್ಲಿಗೆ ಈ ಕ್ವಶನ್ಸ್ಗಳನ್ನು ನಾವು ಈಸಿಯೆಸ್ಟ್ ಆಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟು 81ನೇ ಕ್ವಶನು, ಮೈಕ್ರೋ ಪ್ಲಾಸ್ಟಿಕ್ಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳ್ಬಿಟ್ಟು ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಬಿ ಮಾತ್ರ, ಕೇವಲ ಬಿ ಮಾತ್ರ. ಯಾಕಂದರೆ ಒಂದೇದು ಇದು ಈ ರೀಸೆಂಟಾಗಿ ಈ ಪ್ಲಾಸ್ಟಿಕ್ ಬಗ್ಗೆ ತುಂಬಾ ಚರ್ಚೆ ಆಗಿರುವಂಥ ವಿಷಯ, ಅದಕ್ಕೆ ಆ ಒಂದು ವಿಷಯ ಇರೋದ್ರಿಂದನೇ ಈ ಕ್ವಶನ್ ಅನ್ನು ಫ್ರೇಮ್ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ ಇದು. ಅದಕ್ಕೆ ಇಲ್ಲಿ ನೋಡೋದಾದರೆ 1 ಮತ್ತು 2, 3 ಅಂತ ಹೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಿ ಆಗುತ್ತೆ. ಒಂದೇದು ಯಾಕೆ ತಪ್ಪಾಗುತ್ತಂದ್ರೆ 5 ನ್ಯಾನೋಮೀಟರ್ಗಿಂತ ಕಡಿಮೆ ಉದ್ದದ ಪ್ಲಾಸ್ಟಿಕ್ ಅವಶೇಷಗಳು ಮೈಕ್ರೋ ಪ್ಲಾಸ್ಟಿಕ್ಗಳೆಂದು ಕರೆಯುತ್ತಾರೆ. ಇದು ತಪ್ಪಿದೆ. 5 ಮೀಟರ್ ನ್ಯಾನೋಮೀಟರ್ ಅಂತ ಕೇಳಿಲ್ಲ ಅವರು. ನೆಕ್ಸ್ಟು ಇದಕ್ಕೆ ಒಂದೇದಕ್ಕೆ ತಪ್ಪಾಗುತ್ತೆ. ಎರಡನೇದು ಮೈಕ್ರೋಬಿಟ್ಸ್ ಆರೋಗ್ಯ ಹಾಗೂ ಸೌಂದರ್ಯವರ್ಧಕ ಉತ್ಪಾದನೆಗಳಲ್ಲಿ ಎಕ್ಸೋಫೋಲಿಯಂಟ್ಸ್ಗಳಾಗಿ ಸೇರಿಸಲಾಗುತ್ತದೆ. ಇದು ಸರಿಯಾಗಿದೆ. ಇತ್ತೀಚಿನ ಅಧ್ಯಯನದಲ್ಲಿ ಹೆಚ್ಚಿನ ನೀರಿನ ಬಾಟಲಿಗಳಲ್ಲಿ ಮೈಕ್ರೋಸಾಫ್ಟ್ಗಳಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಗಳಲ್ಲಿನ ಮಾಲಿನ್ಯ ಖಚಿತಪಡಿಸಲಾಗಿದೆ ಅಂತ ಹೇಳ್ಬಿಟ್ಟು, ಇದು ಸರಿಯಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಬಿ ಮಾತ್ರ. 82ನೇ ಕ್ವಶನ್, ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ ISS ಚಟುವಟಿಕೆ ಒಂದು ಜಂಟಿ ಯೋಜನೆಯಾಗಿದೆ ಮತ್ತು ಇದನ್ನು ಈ ಕೆಳಗಿನ ಯಾವ ರಾಷ್ಟ್ರಗಳನ್ನು ನಡೆಸಲಾಗುತ್ತಿವೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಎ ಮಾತ್ರ. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ರಷ್ಯಾ, ಜಪಾನ್, ಕೆನಡಾ ಇವೆಲ್ಲವೂ ಕೂಡ ISS ಚಟುವಟಿಕೆ ಜಂಟಿ ಸಂಯೋಜನೆಯೊಂದಿಗೆ ಇದನ್ನು ನಡೆಸಲಾಗಿದೆ. ಇದು ಕೂಡ ಅಕ್ಟೋಬರ್ ತಿಂಗಳಿನ ಒಂದು ಕರೆಂಟ್ ಅಫೇರ್ಸ್ ಆಗಿದೆ. ಇದು ಅಕ್ಟೋಬರ್ ತಿಂಗಳಲ್ಲಿ ಈ ಕರೆಂಟ್ ಅಫೇರ್ಸ್ ನಾವು ನೋಡ್ಬೋದು. ಅದಕ್ಕೆ ಇದು ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎ.
ಯುನೈಟೆಡ್ ನೇಷನ್ ಪರಿಸರ ಯೋಜನೆ UNEP ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಅಂತ ಹೇಳಿಬಿಟ್ಟು ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಬಿ ಮಾತ್ರ, UNEP. ರಿಯೋ ಅರ್ಥ ಸಮಿತ್ UNEP ಸ್ಥಾಪಿಸಲಾಯಿತು, ಇದು ತಪ್ಪಾಗಿದೆ. ಜಾಗತಿಕ ಪರಿಸರ ಸೌಲಭ್ಯ ಇದೊಂದು ಅನುಷ್ಠಾನಗೊಳಿಸುವಿಕೆ ಸಮಸ್ಯೆಯಾಗಿದೆ, ಅದಕ್ಕೆ ಇದು ಸರಿಯಾಗಿದೆ ಬಿ ಮಾತ್ರ, ಇದಕ್ಕೆ ಸರಿಯಾದ ಉತ್ತರ ಎರಡು ಮಾತ್ರ. 84ನೇ ಕ್ವಶನ್, ಪರಿಸರ ಪಿರಾಮಿಡ್ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಎ ಮಾತ್ರ. ಶಕ್ತಿ ಪಿರಾಮಿಡ್ ಎಂದಿಗೂ ನೆಟ್ಟಗೆ ಇರುತ್ತದೆ, ಇದು ಕರೆಕ್ಟ್ ಇದೆ. ಸಂಖ್ಯೆಗಳ ಪಿರಾಮಿಡ್ ಕೇವಲ ಜಲವಾಸಿ ಪರಿಸರ ವ್ಯವಸ್ಥೆಯಲ್ಲಿ ತಲೆ ಕೆಳಗಾಗಿದೆ, ಇದು ತಲೆ ಕೆಳಗಾಗಿಲ್ಲ. ಇದು ಅದಕ್ಕೆ ಇದು ಬಂದ್ಬಿಟ್ಟು ಪಿರಾಮಿಡ್ ಅಂದ್ರೆ ಒಂದು ವೃತ್ತಾಕಾರ ಯೋಜನೆ ಆಗಿರೋದ್ರಿಂದ ಇದು ಸ್ಟಪ್ ಬೈ ಇರುತ್ತೆ, ಅದಕ್ಕೆ ಇದು ತಲೆ ಕೆಳಗಾಗಿ ಇರೋದಿಲ್ಲ. ಅದಕ್ಕೆ ಇದಕ್ಕೆ ಆಪ್ಷನ್ಸ್ ಬಿ, ಇದಕ್ಕೆ ತಪ್ಪಾಗುತ್ತೆ. ಸರಿಯಾದ ಉತ್ತರ ಶಕ್ತಿ ಪಿರಾಮಿಡ್ ಎಂದಿಗೂ ನೆಟ್ಟಗೆ ಇರುತ್ತದೆ ಅಂತ ಹೇಳುವ ಆಪ್ಷನ್ಸ್ ಎ ಮಾತ್ರ. ಭೂಮಿ ನೆಕ್ಸ್ಟ್ 85ನೇ ಕ್ವಶನ್, ಭೂಮಿಯ ಅತ್ಯಂತ ಹೊರಗಿನ ಪದರ ಏನಂತ ಹೇಳಿ ಕರೆಯಲಾಗಿದೆ. ಇದು ತುಂಬಾನೇ ಇದು ಜಿಯೋಗ್ರಫಿಗೆ ಈ ಒಂದು ಮ್ಯಾಟರ್ದಿಂದ ತುಂಬಾನೇ ಕ್ವಶನ್ಸ್ಗಳು ಬರ್ತಿರ್ತವೆ. ಈ ಕ್ವಶನ್ಸ್ ತುಂಬಾನೇ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ, ಹಾಗೆ ಇದೇ ತರ ಇಂಥರಲ್ಲೇ ಬಹಳ ಕ್ವಶನ್ಸ್ಗಳು ತುಂಬಾ ಫ್ರೇಮ್ ಆಗ್ತದೆ. ಅದಕ್ಕೆ ಈ ಒಂದು ಕಾನ್ಸೆಪ್ಟ್ ಮೇಲೆ ನೀವು ತುಂಬಾನೇ ಓದಬೇಕಾಗತ್ತೆ ಮತ್ತೆ ರಿವಿಷನ್ ಮಾಡಬೇಕಾಗತ್ತೆ. ಅದಕ್ಕೆ ನೀವು ಈ ಕ್ವಶನ್ಸ್ಗಳನ್ನ ಜಾಸ್ತಿ ನೋಡಬೇಕು. ಭೂಮಿಯ ಅತ್ಯಂತ ಹೊರಗಿನ ಪದರು ಏನೆಂದು ಕರೆಯಲಾಗುತ್ತೆ ಅಂದ್ರೆ ಕ್ರಸ್ಟ್, ಇದಕ್ಕೆ ಸರಿಯಾದ ಉತ್ತರ ಕ್ರಸ್ಟ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ 86ನೇ ಕ್ವಶನ್, ಜವುಗು ಪ್ರದೇಶಗಳಲ್ಲಿ ನೀರಿನ ಹಯಸಿಂತ್ಗಳು ಬೆಳೆಯುವುದು ಈ ಕೆಳಗಿನ ಯಾವುದು ಉಂಟಾಗುತ್ತದೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಿ ಮಾತ್ರ, ಇದಕ್ಕೆ ಮೂರು ಆಪ್ಷನ್ಸ್ ಕೊಟ್ಟಿದ್ದಾರೆ, ಇದಕ್ಕೆ ಸರಿಯಾದ ಉತ್ತರ ಬಿ. ಯಾಕಾಗಲ್ಲ ಅಂದ್ರೆ ಎ, ಜಲ ಸಂಬಂಧಗಳ ಜೀವವೈವಿಧ್ಯತೆ ನಿಖರವಾಗಿ ಹೆಚ್ಚಳ ಉಂಟಾಗುತ್ತದೆ. ಇದು ಜಲ ಸಂಬಂಧಗಳ ಜೀವವೈವಿಧ್ಯತೆಯಲ್ಲಿ ನಿಖರವಾಗಿ ಉಂಟಾಗಲ್ಲ, ಇದು ಹೆಂಗೋ ಏರುಪೇರು ಕೂಡ ಇದರೊಳಗೆ ಕಂಡುಬರ್ತದೆ ಜೀವವೈವಿಧ್ಯತೆಯಲ್ಲಿ. ನೆಕ್ಸ್ಟ್ ಎರಡನೇ ಆಪ್ಷನ್ಸ್, ಜೈವಿಕ ಆಮ್ಲಜನಕ ಬೇಡಿಕೆಯು ಹೆಚ್ಚಾಗಬಹುದು, ಇದು ಕರೆಕ್ಟ್ ಆಗಿದೆ. ಜೈವಿಕ ಆಮ್ಲಜನಕದ ಬೇಡಿಕೆ ತುಂಬಾನೇ ಹೆಚ್ಚಾಗಿರುತ್ತದೆ. ನೆಕ್ಸ್ಟ್ ಮೂರನೇ ಆಪ್ಷನ್ಸ್, ಜಲ ಸಂಬಂಧಗಳ ಪರಿಸರ ವ್ಯವಸ್ಥೆ ಸೌಂದರ್ಯದ ಸ್ವರೂಪವು ಉತ್ತಮವಾಗಿದೆ. ಇಲ್ಲ, ನಮ್ದು ತುಂಬಾನೇ ಒಂದು ಈ ವಾತಾವರಣ ಪೊಲ್ಯೂಷನ್ ಇಂದ ತುಂಬಾನೇ ಒಂದು ಜಲ ಸಂಬಂಧ ಪರಿಸರ ವ್ಯವಸ್ಥೆ ತುಂಬಾ ಒಂದು ಮಾರಕವಾಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡಬಹುದು. ಅದಕ್ಕೆ ಸರಿಯಾದ ಉತ್ತರ ಬಿ ಮಾತ್ರ, ಎರಡು ಮಾತ್ರ. 87ನೇ ಕ್ವಶನ್ ನೋಡಿದಾಗ ಗುರುತು ಹಾಕುವ ಎಕೋಮಾರ್ಕ್ ಯೋಜನೆ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎ ಮಾತ್ರ. ಇದಕ್ಕೆ ಪರಿಸರ ಅರಣ್ಯ ವಾತಾವರಣ ಬದಲಾವಣೆ ಸಚಿವಾಲಯದಿಂದ ಈ ಕಾರ್ಯಯೋಜನೆಯನ್ನು ಜಾರಿಗೊಳಿಸಲಾಗಿದೆ, ಇದು ಕರೆಕ್ಟ್ ಆಗಿದೆ. ಭಾರತೀಯ ಗುಣಮಟ್ಟಗಳ ಕಾರ್ಯಾಲಯವು ಉತ್ಪಾದನೆಯನ್ನು ಮೌಲ್ಯೀಕರಿಸಿ ಪ್ರಮಾಣೀಕರಿಸಲಾಗುತ್ತದೆ, ಇದು ಕೂಡ ಸರಿಯಾಗಿದೆ. ನೆಕ್ಸ್ಟ್ ಎಕೋಮಾರ್ಕ್ ಕಾರ್ಯಯೋಜನೆ ಉತ್ಪಾದನೆ ಮರುಬಳಕೆಯನ್ನು ಪರಿಗಣಿಸಲಾಗುವುದಿಲ್ಲ, ಇದು ಪರಿಗಣಿಸಲಾಗುತ್ತದೆ. ಯಾಕಂದ್ರೆ ಇದು ಎಕೋಮಾರ್ಕ್ ಇರೋದೇ ಕೂಡ ಪರಿಸರ ಒಂದು ಅಳತೆಯನ್ನು ಮಾಡಕ್ಕೆ ಎಕೋಮಾರ್ಕ್ ಅನ್ನ ಬಳಸಲಾಗುತ್ತದೆ. ಅದಕ್ಕೆ ಇದು ಮೂರನೇ ಸೆಂಟೆನ್ಸ್ ರಾಂಗ್ ಇರೋದ್ರಿಂದ ಒಂದು ಮತ್ತು ಎರಡು ಸರಿಯಾದ ಉತ್ತರ 87ನೇ ಕ್ವಶನ್ಗೆ. 88ನೇ ಕ್ವಶನ್ ನೆಕ್ಸ್ಟ್ ನೋಡೋದಾದ್ರೆ, ಭಾರತದಲ್ಲಿ ಪೆಟ್ರೋಲ್ನೊಂದಿಗೆ ಮೀಥೇನ್ ಮಿಶ್ರಣ ಮಾಡುವುದು ಈ ಕೆಳಗಿನ ಯಾವ ಹೇಳಿಕೆಯನ್ನು ಗಮನಿಸಿ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಒಂದು ಮತ್ತು ಎರಡು ಮತ್ತು ಮೂರು, ಇವೆರಡೂ ಕೂಡ ಸರಿಯಾಗಿದೆ. ಪೆಟ್ರೋಲ್ನೊಂದಿಗೆ ಮೀಥೇನ್ ಮಿಶ್ರಣ ಮಾಡುವುದರಿಂದ ಇಂಧನದ ಬೆಲೆ ಕಡಿಮೆಯಾಗುತ್ತದೆ, ಇದು ಸರಿಯಾಗಿದೆ. ಯಾಕಂದ್ರೆ ಮೊನ್ನೆ ರೀಸೆಂಟ್ ಇದೇ ಒಂದು ಪ್ರಜಾವಾಣಿ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ಇದರ ಮೇಲೇನೆ ಮೀಥೇನ್ನ 20% ಹೈಯೆಸ್ಟ್ ಮಾಡಬೇಕು, ಪೆಟ್ರೋಲ್ನ ನಾವು ಬೆರಕೆ ಮಾಡಬೇಕಂತ ಹೇಳ್ಬಿಟ್ಟು ಕಾನ್ಸೆಪ್ಟ್ ಇಟ್ಕೊಂಡಿದ್ರು. ಅದಕ್ಕೆ ಈ ಕ್ವಶನ್ಸ್ನ ಫ್ರೇಮ್ ಮಾಡಿರಬಹುದು ಅಂತೇಳಿ ನನ್ನ ಅನಿಸಿಕೆ. ಆಂತರಿಕ ದಹನಗಳ ಇಂಜಿನ್ಗಳ ಮೀಥೇನ್ ಪರಿಣಾಮವಾಗಿ ಉರಿಯುವ ಮೂಲಕ ಯಾವುದೇ ಕಣಗಳ ಮತ್ತು ಮಸಿಯನ್ನುಂಟು ಮಾಡುವುದಿಲ್ಲ ಅಂತ ಹೇಳ್ಬಿಟ್ಟಿದೆ, ಇದು ಸರಿಯಾಗಿದೆ. ನೈಸರ್ಗಿಕ ಅನಿಲ ಮತ್ತು ಕಲ್ಲಿದ್ದಲಿನಿಂದ ಮೀಥೇನ್ ಅನ್ನ ದೇಶೀಯವಾಗಿ ಉತ್ಪಾದಿಸಬಹುದು ಅಂತ ಹೇಳ್ಬಿಟ್ಟು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ನಮ್ಮ ಇಂಡಿಯಾದಲ್ಲಿ. ಇದು ಇತ್ತೀಚಿನ ಒಂದು ಕರೆಂಟ್ ಅಫೇರ್ಸ್ ಆಗಿರೋದ್ರಿಂದ ಇಲ್ಲಿ ಈ ಕ್ವಶನ್ಸ್ ಬೇಸ್ಡ್ ಕ್ವಶನ್ ಅನ್ನ ಇದು ತೆಗೆದಿರ್ತಾರೆ ಇದನ್ನ. ಇದಕ್ಕೆ ಸರಿಯಾದ ಉತ್ತರ ಡಿ ಮಾತ್ರ. 89ನೇದು, ನೈಟ್ರೋಜನ್ ಮಾಲಿನ್ಯದ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಅಂತ ಹೇಳಿಬಿಟ್ಟು ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಒಂದು ಮತ್ತು ಎರಡು. ಭಾರತದಲ್ಲಿ ನೈಟ್ರೋಜನ್ ಮಾಲಿನ್ಯಕ್ಕೆ ಮೂಲ ಕಾರಣ ಕೃಷಿ, ಸರಿಯಾಗಿದೆ. ಇದು ಮೇನ್ ಇಂಪಾರ್ಟೆಂಟ್. ನೈಟ್ರೋಜನ್ ಆಕ್ಸೈಡ್ ಕೆಳಮಟ್ಟದ ಓಜೋನ್ ಉತ್ಪಾದನೆ ಪ್ರಭಾವಿಸುತ್ತದೆ, ಇದು ಸರಿಯಾಗಿದೆ. ನೈಟ್ರೈಡ್ ಆಕ್ಸೈಡ್ ಮೀಥೇನ್ಗಿಂತ ಕಡಿಮೆ ಜಾಗತಿಕ ತಾಪಮಾನ ಏರಿಕೆ ಸಂಭಾವ್ಯತೆ ಹೊಂದಿದೆ ಅಂತ, ಇದು ತಪ್ಪುದು. ಯಾಕಂದ್ರೆ ನೈಟ್ರೈಡ್ ಆಕ್ಸೈಡ್ ಮೀಥೇನ್ಗಿಂತ ಜಾಸ್ತಿನೇ ಕೂಡ ಜಾಗತಿಕ ತಾಪಮಾನವನ್ನು ನಾವು ನೋಡ್ತೀವಿ. ಅದಕ್ಕೆ ಇದು ಮೂರನೇ ಆಪ್ಷನ್ಸ್ ತಪ್ಪಾಗಿದೆ, ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗಿರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಒಂದು ಮತ್ತು ಎರಡು ಸರಿಯಾಗಿದೆ. ನೆಕ್ಸ್ಟ್ 90ನೇ ಕ್ವಶನ್, ರಾಷ್ಟ್ರೀಯ ಬಿದಿರು ಮಿಷನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಿ ಮಾತ್ರ, ಒಂದು ಮತ್ತು ಎರಡು.
ಪ್ರದೇಶಗಳನ್ನು ಆಧರಿಸಿದ ಪ್ರಾದೇಶಿಕವಾಗಿ ವಿಭಿನ್ನ ಕಾರ್ಯವಿಧಾನವನ್ನು ಅಳವಡಿಸಿಕೊಂಡು ಬಿದಿರು ವಲಯದ ಸಮಗ್ರ ಬೆಳವಣಿಗೆಯನ್ನು ಈ ಮಿಷನ್ನಿಂದ ಚಿತ್ರೀಕರಿಸಿಕೊಂಡಿದೆ. ಇದು ಸರಿಯಾಗಿದೆ. ಕೃಷಿ ಮತ್ತು ರೈತರ ಯೋಗಕ್ಷೇಮದ ಸಚಿವಾಲಯದಿಂದ ಈ ಮಿಷನ್ ಕಾರ್ಯಗತಗೊಳಿಸಲಾಗಿದೆ. ಇದು ಸರಿಯಾಗಿದೆ. ನೆಕ್ಸ್ಟ್ ಮೂರನೇ ಸ್ಟೇಟ್ಮೆಂಟ್ ನೋಡಿದಾಗ, ಸಾಮಾಜಿಕ ಮತ್ತು ವಾಣಿಜ್ಯ ಆರ್ಥಿಕ ಪ್ರಯೋಜನಗಳೆಲ್ಲ ಕೇವಲ ಈಶಾನ್ಯ ರಾಜ್ಯಗಳಲ್ಲಿ ಬಿದಿರಿನ ಅಭಿವೃದ್ಧಿಯ ಕುರಿತು ಈ ಮಿಷನ್ ಅನ್ನ ಗಮನ ಹರಿಸಲಿದೆ ಅಂತ ಹೇಳ್ಬಿಟ್ಟು, ಇದು ತಪ್ಪಾಗಿದೆ. ಸಾಮಾಜಿಕ ಮತ್ತು ವಾಣಿಜ್ಯ ಆರ್ಥಿಕ ಪ್ರಯೋಜನಗಳನ್ನು ನಾವು ಈಶಾನ್ಯ ರಾಜ್ಯಗಳಲ್ಲಿ ಅಷ್ಟೇ ಮಾಡಿಲ್ಲ, ಇದು ಇದು ನಮ್ಮ ಇಡೀ ದೇಶದಲ್ಲಿ ಕೂಡ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅದಕ್ಕೆ ಇದು ಸರಿಯಾಗಿ ಇರುವಂಥ ಸ್ಟೇಟ್ಮೆಂಟ್ ಅಲ್ಲ. ಅದಕ್ಕೆ ಇದಕ್ಕೆ ಮೂರನೇದು ತಪ್ಪಾಗಿರುತ್ತದೆ. ಇದಕ್ಕ ಸರಿಯಾದ ಉತ್ತರ ಕೇವಲ ಒಂದು ಮತ್ತು ಎರಡು ಸರಿಯಾಗಿದೆ. ನೆಕ್ಸ್ಟ್ 91ನೇ ಕ್ವಶನ್, ಆಗಿನ ವೇಣುಗೋಪಾಲ ವನ್ಯಜೀವಿ ಉದ್ಯಾನ ಹೆಚ್ಚಿನ ಅರಣ್ಯ ಪ್ರದೇಶಗಳನ್ನು ಸೇರಿಸಿಕೊಂಡು ಈ ರಾಷ್ಟ್ರೀಯ ಉದ್ಯಾನವನ್ನು ರಚಿಸಲಾಗಿತ್ತು. ಈ ಅಭಯಾರಣ್ಯವನ್ನು ಹುಲಿ ಯೋಜನೆ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ 1973ರಲ್ಲಿ ಸೇರಿಸಿಕೊಳ್ಳಲಾಯಿತು. ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವನ್ನು ಉಲ್ಲೇಖಿಸಲಾಗಿದೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಿ, ಬಂಡ್ರಿಪುಲ. ಬಂಡ್ರಿಪುರ ಹುಲಿ ಅಭಯಾರಣ್ಯ ಇದೆ. ಇದು ಕೂಡ ತುಂಬಾನೇ ಫೇಮಸ್ ಆಗಿರೋದು. ಇದು ಕೂಡ ರೀಸೆಂಟ್ ಕರೆಂಟ್ ಅಫೇರ್ಸ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ 92ನೇದು, ಏರ್ ಕಂಡೀಷನ್ಗಳು ನೀರನ್ನು ಏಕೆ ವಿಸರ್ಜಿಸುತ್ತದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಿ, ಏರ್ ಕಂಡೀಷನ್ ಒಳಗೆ ಹೋಗುತ್ತಿರುವಂತಹ ಗಾಳಿ ಘನೀಕರಣವಾಗುತ್ತದೆ ಅಂತ ಹೇಳ್ಬಿಟ್ಟು ನಾವು ನೋಡಬಹುದು. ನೆಕ್ಸ್ಟ್ 93ನೇ ಕ್ವಶನ್, ಜಗತ್ತಿನ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಂ ಎಲ್ಲಿದೆ ಅಂತ ಹೇಳ್ಬಿಟ್ಟು, ಇದು ತುಂಬಾನೇ ಈಸಿಯೆಸ್ಟ್ ಕ್ವಶನ್. ಅಹಮದಾಬಾದ್ ಗುಜರಾತ್ ಅಲ್ಲಿ ಇದೆ. ಇದು ಪಿ ಸಿ ಅಲ್ಲಿ ಮೊನ್ನೆ ನಡೆದಂತಹ ಪಿ ಸಿ ಎಕ್ಸಾಮ್ ಅಲ್ಲಿ ಕೂಡ ಈ ಕ್ವಶನ್ ಅನ್ನ ಕೇಳಲಾಗಿತ್ತು. ನೆಕ್ಸ್ಟ್ 94ನೇ ಕ್ವಶನ್, ಕೆಳಗಿನವುಗಳಲ್ಲಿ ಮೇಜರ್ ಧ್ಯಾನಚಂದ್ ಖೇಲ್ ರತ್ನ ಪ್ರಶಸ್ತಿ ಪಡೆದ ಭಾರತದ ಪ್ರಥಮ ಫುಟ್ಬಾಲ್ ಆಟಗಾರ ಯಾರು ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ, ಸುನಿಲ್ ಛೆಟ್ರಿ. ಫೇಮಸ್ ನಮ್ಮ ಬೆಂಗಳೂರಿನ ಆಟಗಾರ ಇವನು ಸುನಿಲ್ ಛೆಟ್ರಿ. ಟೋಟಲ್ ಖೇಲ್ ರತ್ನ ಪ್ರಶಸ್ತಿ 12 ಜನಕ್ಕೆ ಕೊಟ್ಟು, ಮೇಜರ್ ಧ್ಯಾನಚಂದ್ ಖೇಲ್ ರತ್ನ ಪ್ರಶಸ್ತಿ 12 ಜನನ ಕೊಟ್ಟಿದ್ದಾರೆ. ಅಷ್ಟು ಜನರು ಕೂಡ ನೀವು ನೆನಪಿಟ್ಕೋಬೇಕಾಗತ್ತೆ. ಯಾಕೆ ಅಂದರೆ ಎಕ್ಸಾಮ್ ಪಾಯಿಂಟ್ ಇಂದ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಅದಕ್ಕೆ ನೋಡಿ, ಇಲ್ಲಿ ಕೂಡ ಡೈರೆಕ್ಟ್ ಆಗಿ ಸುನಿಲ್ ಛೆಟ್ರಿ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ. ಅದಕ್ಕೆ ನೀವು ಎಲ್ಲವೂ ಕೂಡ 12 ಜನ ಎಷ್ಟು ಜನ ಇದೋ ಅಷ್ಟು ಜನನು ಕೂಡ ನೀವು ನೆನಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ 95ನೇ ಕ್ವಶನ್, 1798ರಲ್ಲಿ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿಯಲಾಯಿತು. ಯಾರು ಕಂಡುಹಿಡಿದ್ರು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎ, ಎಡ್ವರ್ಡ್ ಜೆನ್ನರ್. ಇದು ಕೂಡ ತುಂಬಾನೇ ಈಸಿಯೆಸ್ಟ್, ಇದು ಬಹಳ ಸಲ ಎಕ್ಸಾಮಿಗೆ ಕೇಳಲಾಗಿತ್ತು. ನೆಕ್ಸ್ಟ್ 96ನೇ ಕ್ವಶನ್, ವಂದಿಸಿ ಬರೆಯಿರಿ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸಿ, ಎಡ್ರಿನಾಲ್ಗೆ ಕೋಪ ಮತ್ತು ಭಯ ಇರ್ತದೆ. ಇದಕ್ಕೆ ಒಂದೇದಕ್ಕೆ ಒಂದು ಸರಿಯಾಗಿದೆ. ಈಸ್ಟ್ರೋಜನ್ಗೆ ಹೆಂಗಸರು. ನೆಕ್ಸ್ಟ್ ಇನ್ಸುಲಿನ್ಗೆ ಗ್ಲೂಕೋಸ್. ನೆಕ್ಸ್ಟ್ ಫೆರೋಮೆನ್ಸ್ಗೆ ವಾಸನೆ ಮೂಲಕ ಜೊತೆಗಾರರನ್ನು ಆಕರ್ಷಿಸುತ್ತದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಸಿ. ನೆಕ್ಸ್ಟ್ 97ನೇ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಇದು ಕೂಡ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಆಗಿರೋದ್ರಿಂದ ಇಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಾಗತ್ತೆ. ಇದಕ್ಕೆ ಸರಿಯಾದ ಲೋಕಸಭೆ, ರಾಜ್ಯಸಭೆ, ರಾಜ್ಯ ಶಾಸಕಾಂಗ, ರಾಷ್ಟ್ರಪತಿ, ಈ ಮೇಲಿನ ಹೇಳಿಕೆಗಳು ಯಾವುದು ಸರಿಯಾಗಿದೆ. ಸಂವಿಧಾನಕ್ಕೆ ತಿದ್ದುಪಡಿ, ಭಾರತ ಸಂವಿಧಾನ ತಿದ್ದುಪಡಿಯನ್ನು ಆರಂಭಿಸುವುದು ಯಾವುದು ಅಂತ ಹೇಳಿಬಿಟ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಇವೆರಡೇ ಕೂಡ ಸಂವಿಧಾನ ತಿದ್ದುಪಡಿಯನ್ನು ಮಾಡ್ತದೆ. ರಾಜ್ಯ ಶಾಸಕಾಂಗ ಮಾಡಲ್ಲ, ರಾಷ್ಟ್ರಪತಿ ಕೂಡ ಇದಕ್ಕೆ ಅಥಾರಿಟೀಸ್ ಇಲ್ಲ, ಅವರು ಸಿಗ್ನೇಚರ್ ಅಷ್ಟೇ ಮಾಡೋದು. ಇವೆರಡೂ ಕೂಡ ಬಿಲ್ ಪಾಸ್ ಆದಾಗ ನೆಕ್ಸ್ಟ್ ರಾಷ್ಟ್ರಪತಿಯವರು ಇದನ್ನು ಅಂತಿಮ ಒಂದು ಸಿಗ್ನೇಚರ್ ಮಾಡಲಾಗುತ್ತದೆ. ಅದಕ್ಕೆ ಇದು ಸರಿಯಾದ ಉತ್ತರ ಎ ಮತ್ತು 1 ಮತ್ತು 2. 98ನೇ ಕ್ವಶನ್, ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಭಾರತದ ಯಾವುದೇ ಭಾಗ ಅಥವಾ ಸಮಗ್ರ ದೇಶದಲ್ಲಿ ಅಳವಡಿಸಿಕೊಳ್ಳುವುದಕ್ಕಾಗಿ ಸಂಸತ್ತು ಯಾವುದೇ ಕಾನೂನು ಇದರಿಂದ ರಚಿಸಬಹುದು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಯಾವುದೇ ರಾಜ್ಯದ ಸಹಮತ ಇಲ್ಲದೆ ಕೂಡ ನಾವು ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಾವು ಮಾಡ್ಕೋಬಹುದು. ಇದು ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸೇರಿಬಿಟ್ಟು ಯಾವುದೇ ಒಂದು ಅಂತಾರಾಷ್ಟ್ರೀಯ ಸಂಬಂಧ ಇದ್ರೂ ಕೂಡ ಅವು ಸಂಪೂರ್ಣವಾಗಿ ಅವರದೇ ಆದಂತಹ ಒಂದು ನಿರ್ಧಾರದಲ್ಲಿ ಮಾಡಬಹುದು ಅಂತ ಹೇಳ್ಬಿಟ್ಟು ನೋಡ್ಬೋದು. ಇದು ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್. ನೆಕ್ಸ್ಟ್ ಕೂಡ 99ನೇ ಕ್ವಶನ್, 1972ರ 73ನೇ ಸಂವಿಧಾನ ತಿದ್ದುಪಡಿಯ ಕಾಯ್ದೆ ಯಾವುದು ಅಂತೇಳಿ ಉಲ್ಲೇಖಿಸುತ್ತದೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸಿ, ದೇಶದಲ್ಲಿ ಬಲಿಷ್ಠ ಮತ್ತು ಸ್ಪಂದನಶೀಲ ಪಂಚಾಯತ್ ರಾಜ್ ಸಮಸ್ಯೆಗಳ ಅಡಿಪಾಯವನ್ನು ಇರಿಸುವುದು ಅಂತ ಹೇಳ್ಬಿಟ್ಟು, ಇದು ತುಂಬಾನೇ ಫೇಮಸ್ ಆಗಿರೋ ಕ್ವಶನ್ಸ್. ಯಾಕಂದ್ರೆ ಇತ್ತೀಚೆಗೆ ನಡೆಯುತ್ತಂತಹ ಚುನಾವಣೆಗೆ ಒಂದು ಬೇಸಡಲ್ಲಿ, ಕರೆಂಟ್ ಅಫೇರ್ಸ್ ಬೇಸಡಲ್ಲಿ ಈ ಕ್ವಶನ್ ಅನ್ನ ಫ್ರೇಮ್ ಮಾಡಲಾಗಿದೆ. ಇದು ಬಹಳ ಎಕ್ಸಾಮಿಗೂ ಕೂಡ ಇದು 1992ರ 72ನೇ ಸಂವಿಧಾನ ತಿದ್ದುಪಡಿ ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಸಿ. ಲಾಸ್ಟ್ ಕ್ವಶನ್ಸ್, ಈ ಒಂದು ಪರೀಕ್ಷೆಯ ಲಾಸ್ಟ್ ಕ್ವಶನ್ಸ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಹಕ್ಕನ್ನು ಹೃದಯ ಮತ್ತು ಆತ್ಮ ಎಂದು ವಿವರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದರೆ, ಇದು ಕೂಡ ತುಂಬಾನೇ ರಿಪೀಟೆಡ್ ಕ್ವಶನ್ ಮತ್ತೆ ಈಸಿಯೆಸ್ಟ್ ಕ್ವಶನ್.